ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಇಂದು ಕರ್ನಾಟಕ ರಾಜ್ಯವನ್ನ ಬಂದ್ಗೆ ಕರೆಕೊಡಲಾಗಿತ್ತು ಹಾಗಾಗಿ ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಹೋರಾಟ ನಿರಂತರವಾಗಿ ನಡೀತಾ ಇದೆ ಸರ್ಕಾರ ರೈತರ ಕರಾಳವಾದ ಕಾನೂನನ್ನ ಹಿಂಪಡೆಯಬೇಕು ಅಂತ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 100 ಕ್ಕಿಂತ ಹೆಚ್ಚು ಸಂಘಟನೆಗಳು ಪಾಲ್ಗೊಂಡಿರುತ್ತವೆ ಕಿತ್ತೂರು ಚನ್ನಮ್ಮ ವೃತ್ತದಲ್ಲಿ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರ ಪುತ್ಥಳಿ ಬಿಎಸ್ಐ ಯಡಿಯೂರಪ್ಪನವರು ಪುತ್ಥಳಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ಬಂದ್ ಕರೆಯಲ್ಲಿ ಕರ್ನಾಟಕ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದಣ್ಣ ಕೆಜಿ ಬಾಬಾಚಂದ್ ಮಾಜಿ ಶಾಸಕ ಕೊಂಡರೆಡ್ಡಿ ಅವರು ಅನ್ವರ್ ಮುದರ್ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಸಿಪಿಎಂ ಸಿಪಿಐ ಆಟೋ ಸಂಘಟನೆಗಳು ದಲಿತರ ಕಾರ್ಮಿಕರ ಸಂಘಟನೆಗಳು ಸೇರಿ ಹೋರಾಟವನ್ನ ಮಾಡುತ್ತಿದ್ದಾರೆ ಸರ್ ಈಗಾಗಲೇ ಇಡೀ ರಾಜ್ಯ ಕರ್ನಾಟಕ ಬಂದ್ ಕರೆಯನ್ನು ಇವತ್ತು ಕೊಟ್ಟಿದ್ದರು ಇಡೀ ಕರ್ನಾಟಕ ಸ್ತಬ್ಧ ಆಗಿದೆ ವಾಲಂಟರಿ ಆಗಿ ಜನ ವರ್ತಕರು ಎಲ್ಲರೂ ಕೂಡಿ ತಮ್ಮ ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ ಒಂದು ಇಷ್ಟೇ ಹೇಳ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರ ಮೂಲಕ ಬಂದ್ ಮಾಡಿಸ್ತಕ್ಕಂಥ ವ್ಯವಸ್ಥೆ ಸರಿಯಲ್ಲ ಅವರು ಇಲ್ಲ ಅದನ್ನು ಹಂಗಾಕತಿ ಇದು ಹಿಂಗಾಕತಿ ನೀವು ಚಾಲೂ ಮಾಡಿದ್ರೆ ಹಂಗಾಕತಿ ಅಂತಕೊಂಡು ಹೇಳಿ ಮುಖ್ಯಮಂತ್ರಿಗಳು ನಿನ್ನೆ ರೈತರ ಖರ್ಚು ಚರ್ಚೆ ಮಾಡಬೇಕಿತ್ತು ಅವ್ರು ಯಾವ ರೀತಿ ಉತ್ತರ ಹೇಳ್ತಾರೆ ಅಂದರೆ ನಾವು ಬಂದ್ ಮಾಡೋಕೆ ಅನುಮತಿ ಕೊಟ್ಟಿಲ್ಲ ಕಂದಾಯ ಸಚಿವರು ಅದನ್ನು ಹೇಳ್ತಾರೆ ನಾವ್ಯಾರು ನಿಮ್ಮನ್ನು ಬಂದ್ ಮಾಡೋದು ನಾವು ನಿಮ್ಮನ್ನು ಕೇಳೋಣ ಬಂದ್ ಕಾಲು ಕೊಟ್ಟಿದ್ದು ರೈತ ಸಂಘಟನೆಗಳು ಅದಕ್ಕೆ ಬೆಂಬಲವಾಗಿ ಜೆ ಡಿ ಎಸ್ ಕಾಂಗ್ರೆಸ್ ಆಮ್ ಆದ್ಮಿ ಸಿಪಿಎಂ ಸಿಪಿಐ ಎಲ್ಲ ಸಂಘಟನೆಗಳು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಇಡೀ ಕರ್ನಾಟಕ ಸ್ತಬ್ಧ ಆಗಿದೆ ಅಂದ್ರೆ ಕರ್ನಾಟಕದ ಜನತೆಗೆ ಈ ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಸುಗ್ರೀವಾಜ್ಞೆಯಿಂದ ಹಿಂಪಡೆಯಲು ಆಗ್ರಹಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಲಾಯಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿ ಖಂಡಿಸಿ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿ ಅಥಣಿ ತಾಲೂಕಿನ ರೈತ ಕನ್ನಡ ಪರ ಸಂಘಟನೆಗಳು ಆಯೋಜಿಸಿದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೆಂಬಲ ನೀಡಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಕರ್ನಾಟಕ ರಾಜ್ಯರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಅಥಣಿ ಎಲ್ಲ ಸಂಘಟನೆಗಳ ಬೆಂಬಲ ಪ್ರತಿಭಟನೆಗೆ ಪಾಲ್ಗೊಂಡಿದ್ದಾರೆ ಜನವಿರೋಧಿ ರೈತ ವಿರೋಧ ಪ್ರಜಾಪ್ರಭುತ್ವ ವಿರುದ್ಧ ನೀತಿಗಳ ಕಾಯ್ದೆಯನ್ನ ಸುಗ್ರೀವಾಜ್ಞೆಯನ್ನ ಹಿಂಪಡೆಯಲು ಆಗ್ರಹಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಕೊಡುವಂತ ಕಾರ್ಯಕ್ರಮವನ್ನ ಕೈಗೊಂಡು ಬಡವರಿಗೆ ಒಂದು ಭೂಮಿಯನ್ನ ಮಾಡ್ಕೊಳಕ್ ಬರ
ಆಂಜನೇಯ ಮಂಜಪ್ಪನವರು ಎಲ್ಲ ಒಗ್ಗಟ್ಟ ಮಂದೆ ನಿಮ್ಮ ಮಂದೆ ಘೋಷಣೆ ಪ್ರಕಾರ ಎಲ್ಲರೂ ಪಾಪ ಒಂದು ಮುಗ್ಗಟ್ಟುಗಳನ್ನು ಮುಚ್ಚಾರ ಅವರಿಗೊಂದ ನಮ್ಮ ತಡಿ ತಾಲೂಕು ರೈತರಿಂದ ಎಲ್ಲ ಸಂಘಟಕರಿಂದ ಒಂದು ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತಿಲ್ಲ ಯಾಕಂದ್ರೆ ಇದು ಸಣ್ಣ ಕೆಲಸ ಅಲ್ಲ ರೈತರ ಧ್ವನಿಯಾಗಿ ಇವತ್ತೊಂದು ಹೋರಾಟವನ್ನ ರೈತ ಸಂಘಟನೆ ಮತ್ತು ಅಭಿವೃದ್ಧಿಗಳು ಮಾಡ್ತಾ ಇದ್ದಾವೆ ಅವರಿಗೆ ಅನೇಕ ಸಂಘಟನೆಗಳು ನಮ್ಮನ್ನ ಬೆಂಬಲವನ್ನ ಕೊಡುವುದರೊಂದಿಗೆ ಇವತ್ತು ಆ ತಳಿಯಲ್ಲಿ ನಮ್ಮ ರೈತರ ವಿರೋಧವಾಗಿ ಏನು ಸರ್ಕಾರ ಈ ಕಾಯ್ದೆಯನ್ನು ಜಾರಿ ತಂದಿತಲ್ಲ ಇದನ್ನು ತಕ್ಷಣ ಅಹಿಂತ ತೆಗೆದುಕೊಳ್ಳುತ್ತೆ ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಎಲ್ಲ ನಮ್ಮ ಸುದ್ದಿ ಮಾಧ್ಯಮದ ಸ್ನೇಹಿತರು ವಿವಿಧ ಎಲ್ಲ ಸಂಘಟನೆಗಳಿಗೆ ನಾವು ಬೆಂಬಲ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ನಾವು ಅವ್ರಿಗೆ ಹೇಳುದಿಷ್ಟೇ, ನೀವು ಮಾಡ್ತಕ್ಕಂತ ಹೋರಾಟ ನ್ಯಾಯಯುತವಾಗಿದೆ, ರೈತರ ಉಳಿವಿಗಾಗಿ ನಿಮ್ಮ ಹೋರಾಟ ಅತ್ಯವಶ್ಯ. ನಿಮ್ ಜೊತೆ ನಾವು 24x7 ಯಾವುದೇ ಹೋರಾಟ ಇರಲಿ ನಾವು ನಿಮ್ ಜೊತೆ ಪಕ್ಷಾತೀತವಾಗಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಕಾರಣ ಇಷ್ಟೇ, ಭೂಮಿ ಇಲ್ಲದವರಿಗೆ ಭೂಮಿಯನ್ನ ಕೊಟ್ಟು ಬಡವರಿಗೆ ಭೂಮಿಯನ್ನ ಕೊಟ್ಟಂತ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಆದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಬಡವರ ಭೂಮಿಯನ್ನ ಕಿತ್ತುಕೊಳ್ಳುವ ಕಾನೂನನ್ನು ಮಾಡಿ ಶ್ರೀಮಂತರ ಪಾಲಿಗೆ ಅವ್ರು ಹೋಗಬೇಕು ಅನ್ನುವಂತ ಹುನ್ನಾರ ಮಾಡಿದ ಬಿಜೆಪಿ ಪಕ್ಷವು ಇನ್ನೊಂದು ಕಡೆ. ಇದನ್ನ ತಾವು ಹೂಗಿ ನೋಡಿ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ನೀವು ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ರೈತ ವಿರೋಧಿ ಹೋರಾಟಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ರೈತ ದಲಿತ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ವಾಪಸ್ ಪಡೆಯಲು ಒತ್ತಾಯಿಸಿ ದಾವಣಗೆರೆ ಪಟ್ಟಣದ ಶ್ರೀ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದಾವಣಗೆರೆ ಪಟ್ಟಣದಲ್ಲಿ ಜಂಟಿ ಸಂಘಟನೆಗಳ ಸಮನ್ವಯ ಸಮಿತಿ ದಾವಣಗೆರೆ ಇವರಿಂದ ರೈತ ದಲಿತ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ವಾಪಸ್ ಪಡೆಯಲು ಒತ್ತಾಯಿಸಿ ದಾವಣಗೆರೆ ಪಟ್ಟಣದ ಶ್ರೀ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಯಮನೂರಪ್ಪ ಬೆಳೆಗುಡ್ಡ, ಡಬ್ಲ್ಯುಪಿಐ ಘಟಕ ಅಧ್ಯಕ್ಷರು ತಾವರ್ಗೀರ ಇತರರು ಭಾಗಿಯಾಗಿದ್ದರು. ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್. ಲಕ್ಷ್ಮೇಶ್ವರ ತಾಲೂಕಿನಲ್ಲಿಯೂ ಕೂಡ ಬಂದ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೆಂಬಲ ನೀಡಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಇಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ರೈತರ ವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡಿರುವುದನ್ನ ಖಂಡಿಸಿ ಇಂದು ರೈತ ಪರ ಸಂಘಟನೆಗಳು ನೀಡಿದ ಬಂದ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೆಂಬಲ ನೀಡಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್. ವಧುವರರಿಗಾಗಿ ಹುಡುಕಿ ಎಲ್ಲಾ ಸಮುದಾಯಗಳ ಸಂಪೂರ್ಣ ವಿವಾಹ ಪೋರ್ಟಲ್. 100% ಮೊಬೈಲ್ ಪರಿಶೀಲಿಸಿದಾಗ ನೋಂದಣಿ ಉಚಿತ. ಉಚಿತವಾಗಿ ನೋಂದಣಿಸಿ, ನಿಮಗೋಸ್ಕರ ಉಚಿತ ನೋಂದಣಿ ಅವಕಾಶ ಕಲ್ಪಿಸಲಾಗಿದೆ. ಶ್ರೀ ನೋಂದಣಿಗಾಗಿ ವೆಬ್ಸೈಟ್ ಕೂಡಲೇ ಸಂಪರ್ಕಿಸಿ www.sachitv.com. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.